ಡಿ ಕೆ ಶಿವಕುಮಾರ್ನ ಮೇಲೆ ಯಾರೆಲ್ಲ ಬಾಣ ಬಿಡ್ತಾರೋ ಅವರ ಪರವಾಗಿ ಸಿದ್ದರಾಮಯ್ಯನ ಜನ, ಸಿದ್ದರಾಮಯ್ಯರ ಮೇಲೆ ಯಾರೆಲ್ಲ ಬಾಣ ಬಿಡ್ತಾರೋ ಅವರ ಪರವಾಗಿ ಡಿ ಕೆ ಶಿವಕುಮಾರರು. ಪ್ರಾಯಶಃ ಡಿ ಕೆ ಶಿವಕುಮಾರ್ ಭಾರಿ ಹರಿಪ್ರಸಾದರ ಹೇಳಿಕೆಗೆ ಭಾರಿ ಅವರಿಗೆ ಗೌರವ ಕೊಟ್ಟಿರ್ಬೋದು, ಆದರೆ ಅದೇನಾಗ್ತಾ ಇದೆ ಇವತ್ತು ಹಂತ ಹಂತವಾಗಿ ಬೆಳೀತಾ ಇದೆ. ನಮ್ಮ ಟಿಪ್ಪುನಲ್ಲಿ ಕೂಡ ಶ್ರೀರಾಮ ಇದ್ದಾನೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಯಾರೆಲ್ಲ ಈ ಜಗತ್ತಿನಲ್ಲಿರುವಂಥ ಎಲ್ಲ ಆ ಜೀವ ಜಂತುಗಳಲ್ಲಿ, ಪರಿಸರದಲ್ಲಿ, ಎಲ್ಲದರಲ್ಲಿ ಕೂಡ ರಾಮ ಇದ್ದಾನೆ. ಆದರೆ ಆರಾಧ್ಯ ದೈವ ಶ್ರೀರಾಮನ ಪ್ರತಿಷ್ಠೆ ಆಗುವಂಥ ವ್ಯವಸ್ಥೆಗಳುಂಟಲ್ಲ, ಅದು ನಮಗೆಲ್ಲರಿಗೂ ಕೂಡ, ಇಡೀ ದೇಶದ ಪ್ರತಿಯೊಬ್ಬರಿಗೂ. ನಾವು ನೋಡಿದ್ದೇವೆ ಅನ್ಯ ಧರ್ಮದವರು ಕೂಡ ಇವತ್ತು ಅಲ್ಲಿಗೆ ಹೋಗ್ತಾ ಇರುವಂಥದ್ದು. ಫಾರೂಕ್ ಅಬ್ದುಲ್ಲನಂಥ ವ್ಯಕ್ತಿ ಇವತ್ತು, ಹೌದು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಈ ಒಂದು ಪ್ರಧಾನಮಂತ್ರಿಯವರಿಗೆ ಕೊಟ್ಟಂಥ ಬೆಂಬಲ, ಅವರು ಮಾಡಿರುವಂಥದ್ದು ನಮಗೆಲ್ಲ ಗೌರವ ತಂದಿದೆ ಅಂತ ಹೇಳುವಂಥ ಮಾತನ್ನು ಫಾರೂಕ್ ಅಬ್ದುಲ್ಲಾ ಕೂಡ ಹೇಳಿದ್ದನ್ನು ನಾವು ಕಂಡಿದ್ದೇವೆ, ನಾವೆಲ್ಲ ನೋಡಿರ್ಬೋದು. ಇವತ್ತು ಯಾರು ಈ ಕೋರ್ಟಲ್ಲಿ ಕೇಸ್ ಹಾಕಿದ್ರ, ಆ ಕೇಸ್ ಹಾಕಿದಂಥ ವ್ಯಕ್ತಿ ಪ್ರಧಾನಮಂತ್ರಿ ಅಯೋಧ್ಯೆ ಆ ವೀಕ್ಷಣೆಗೆ ಬಂದಾಗ ಪುಷ್ಪಾರ್ಚನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಬಂದರೆ. ಆದರೆ ಇದನ್ನೆಲ್ಲ ನೋಡಿ ಕೂಡ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳುವಂಥದ್ದು. ನಮ್ಮೆಲ್ಲ ಶ್ರೀರಾಮನ ಭಕ್ತರಿಗೆ ಒಂದು ತಾಳ್ಮೆ ಇದೆ, ಆ ತಾಳ್ಮೆಯನ್ನು ಪರೀಕ್ಷಿಸುವಂಥ ಕೆಲಸಕ್ಕೆ ದಯವಿಟ್ಟು ಹೋಗಬೇಡಿ. ರಾಜಣ್ಣ ಏನು ಹೇಳಿದರು, ಏನು ಬೊಂಬೆ ತಗೊಂಡೋಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರ? ಬೊಂಬೆ ತಗೊಂಡೋಗಿ ಇಟ್ಟ ಹಾಗೆ ಖಂಡಿತ ಇವರಿಗೆ, ಇವರಿಗೆ ಆ ಕಣ್ಣು ಅರಸಿನ ಮುಂಡ ರೋಗ ಬಂದವರಿಗೆಲ್ಲ ಆ ಹಳದಿಯೇ ಕಾಣ್ತದಂತೆ ಜಗತ್ತಿಡೀ. ಈ ರಾಜಣ್ಣನ ಕಣ್ಣು ಆ ರೀತಿ ಆಗಿಬಿಟ್ಟಿದೆ. ಅದು ಒಂದು ಕೋಆಪರೇಟಿವ್ ಮಿನಿಸ್ಟರ್ನಿಂದ ಹಾಗೆ ಆಗಬಾರ್ದು, ಸಹಕಾರದ ಮೇಲೆ ಸರ್ಕಾರ ನಡಿಬೇಕು ಅಂತ ಹೇಳುವಂಥ ಭಾವನೆ ಇಲ್ಲದಂಥ ಒಬ್ಬ ಮಂತ್ರಿ ಕೋಆಪರೇಟಿವ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅವರಿಗೆ. ಛೇ, ಎಂಥ ಒಂದು ಸಿದ್ದರಾಮಯ್ಯನವರ ಅದು ಕೆಟ್ಟ ಕೆಲಸ. ಈ ರೀತಿ ಒಂದು ಹೇಳುವಂಥ ಮಾತುಗಳನ್ನು ಹೇಳುವಂಥದ್ದು, ನಾನು ಎರಡು ಮೂರು ದಿನದಿಂದ ಬೇರೆ ಬೇರೆ ಕಡೆ ಹೊರಗಡೆ ಹೋಗಿದ್ದೆ. ಸಾಮಾನ್ಯ ಜನ ಕೂಡ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ, ಇದನ್ನು ಇನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ನಾವು ಬೀದಿಗೆ ಇಳಿಬೇಕು ಅಂತ ಹೇಳುವಂಥ ಮಾತನ್ನು ಜನ ಮಾತಾಡ್ತಾರೆ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯವರೇ, ದಯವಿಟ್ಟು ಕ್ಷಮೆ ಕೇಳಬೇಕು. ರಾಜಣ್ಣ ಹೇಳಿದಂಥ ಮಾತು ಅದು ಸರ್ಕಾರದ ಮಾತಲ್ಲ, ಅದು ಪಕ್ಷದ ಮಾತಲ್ಲ, ಅದು ನನ್ನ ಶಿಷ್ಯನ ಮಾತಾದರೂ ಕೂಡ ಅದನ್ನು ನಾನು ಖಂಡಿಸ್ತೇನೆ ಅಂತ ಹೇಳುವಂಥ ರೀತಿಯಲ್ಲಿ ನೀವು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.